ನಮ್ಮ ಮೈಲಾರರಾವ್ ಅಂದ್ಬಿಟ್ಟವರು ಭಾಳ ಹೆಸರುವಾಸಿಯಾದಂಥ ಒಂದು ಲೆಕ್ಚರರ್. ಅವರಿಗೆ ಅವರ ವಿಶೇಷ ಏನು ಅಂದರೆ, ನೀವು ಕಾಲೇಜ್ಗಳಲ್ಲಿ ಇವತ್ತು ಹೋಗಿ ನೋಡ್ಬೋದು, ಇಂಗ್ಲೀಷು ಅಥವಾ ಕನ್ನಡ ಪಾಠ ಇದೆ ಅಂದರೆ 100 ಜನ ಸ್ಟೂಡೆಂಟ್ಸ್ ಇದ್ರೆ 50 ಜನ 60 ಜನ ಮ್ಯಾಕ್ಸಿಮಮ್ 70 80, ಇನ್ನು 20 ಜನ ಬಂಕ್ ಹೊಡೆದು ಪಾರ್ಕಲ್ಲಿ ಸುತ್ತಾ ಇರ್ತಾರೆ, ಇಲ್ಲ ಸಿನಿಮಾಕ್ಕೆ ಹೋಗಿರ್ತಾರೆ, ಇನ್ನೇನೋ ಮಾಡ್ತಾಯಿರ್ತಾರೆ, ಅಯ್ಯೋ ಲ್ಯಾಂಗ್ವೇಜ್ ಬಿಡೋ ಅನ್ನೋರೇ ಜಾಸ್ತಿ ಇವತ್ತಿಗೆ ಕೂಡ. ಬಟ್ ಈ ಮೈಲಾರ್ ರಾವ್ ಅನ್ನೋರು ಪಾಠ ಮಾಡುವಾಗ ನೀವು ನಂಬಲ್ಲ, 100ಕ್ಕೆ 110 ಜನ 115 ಜನ ಬಿಡೋರು. ಇದೇನೆ ಹಿಂಗೆ ಅಂದರೆ, ಪಕ್ಕದ ಕ್ಲಾಸ್ನವರು ABC ಸೆಕ್ಷನ್ ಇರುತ್ತಲ್ಲ ಸೇಮ್ ಇಯರಿಗೆ, ಈಗ ಫಸ್ಟ್ ಇಯರ್ BA ಅಂದರೆ ಫಸ್ಟ್ ಇಯರ್ BAಗೆ 3 ಸೆಕ್ಷನ್ ಇರುತ್ತೆ. ಸೊ ಬೇರೆ ಬೇರೆ ಸೆಕ್ಷನ್ನವರು ಬೇರೆ ಕಾಲೇಜ್ನವರು ಎಲ್ಲ ಬಂದ್ಬಿಡೋರು ಇವ್ರ ಪಾಠ ಕೇಳೋಕ್ಕೆ. ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ನನ್ನ ಪೀರಿಯಡಲ್ಲಿ ಅವರಿಗೆ ಆಲ್ರೆಡಿ ರಿಟೈರ್ಡ್ ಆಗಿ 2 ವರ್ಷ ಆಗೋಗಿದೆ ಅವರು. ಆದರೆ ಎಲ್ಲ ವಿದ್ಯಾರ್ಥಿಗಳ ಹಾಗೂ ಆ ಒಂದು ಕಾಲೇಜಿನ ಆಡಳಿತ ವರ್ಗದ ಒಂದು ಫೋರ್ಸ್ ಮೇಲೆ ಅವರಿಗೆ 5 ಇಯರ್ಸ್ ಎಕ್ಸ್ಟೆನ್ಷನ್ ಮಾಡಿದ್ರು. ಒಳ್ಳೆ ಲೆಕ್ಚರ್ ಇವರು, ಇನ್ನೂ 5 ವರ್ಷ ಕೆಲಸ ಮಾಡಬೇಕು ಇವರು ಅಂತ. ಆ ಪೀರಿಯಡಲ್ಲಿ ನಾನು ಓದಕ್ಕೆ ಹೋಗಿರೋದ್ರಲ್ಲಿ ಸೊ ಆಮೇಲೆ ಅವರು ಪಾಠ ಶುರು ಮಾಡ್ತಾರೆ. ಅವ್ರು ಇಂಗ್ಲೀಷ್ ತಗೋತಾ ಇದ್ದರು, ಹ್ಯಾಮ್ಲೆಟ್ ಇರ್ಬೋದು, ಜೂಲಿಯಸ್ ಸೀಸರ್ ಇರ್ಬೋದು, ಅದನ್ನೆಲ್ಲ ಹೇಳೋರು ಬೇರೆ ಬೇರೆ ಕ್ಲಾಸ್ನವರು. ಓ, ಜೂಲಿಯಸ್ ಸೀಸರ್ ಅದ್ಭುತವಾಗಿ ಮಾಡ್ತಾರಪ್ಪ, ಹ್ಯಾಮ್ಲೆಟ್ ಅಂತೂ ನಮಗೆ ಟೆನ್ಷನೇ ಇಲ್ಲ, ಅವ್ರು ಪಾಠ ಮಾಡಿಬಿಡ್ತು ಅಂದರೆ ನಾವು ಹೋಗ್ಬಿಟ್ಟು ಕ್ಲೀನಾಗಿ ಬರೆದ್ಬಿಡ್ಬೋದು ಎಕ್ಸಾಮಲ್ಲಿ. ಇಂಗ್ಲೀಷ್ ಅನ್ನೋದು ನಮಗೆ ಟೆನ್ಷನೇ ಇಲ್ಲಪ್ಪ, ಅಷ್ಟು ಕ್ಯೂರಿಯಾಸಿಟಿಯಿಂದ ಅರ್ಥಗರ್ಭಿತವಾಗಿ ಪಾಠ ಮಾಡ್ತಾರೆ. ಇದು ನಮ್ಮ ಗಮನಕ್ಕೆ ಬರೋದು ಹೆಂಗೆ? ಸೊ ನನಗೆ ಆಮೇಲೆ ಅವರು ಶೈಲಾಸ್ ಮೋಹನ್ನರ್ ಅಂತ ಒಂದು ನಾವೆಲ್ ಇತ್ತು, ಅದನ್ನು ತಗೊಳಕ್ಕೆ ಬಂದರು. ಸೊ ಶೈಲಾಸ್ ಮೋಹನ್ನರ್ ಅನ್ನೋದು ಒಂದು ವ್ಯಕ್ತಿಯ ಹೆಸರು, ಅವನು ನೇಗಾರ. ಸೊ ಅವರು ಹೇಗೆ ಪಾಠ ಮಾಡ್ತಿದ್ರು ಅಂತ ಹೇಳ್ತೀನಿ ನಿಮಗೆ. ಲಾಸ್ಟ್ ಟೈಮ್ ಐ ಟೋಲ್ಡ್ ಯು ಅಬೌಟ್ ಶೈಲಾಸ್ ಮೋಹನ್ನರ್, ಎಲ್ಲ ನಗಕ್ಕೆ ಶುರು ಮಾಡೋರು, ಯಾಕೆ ಕೊಡೋರು ಶೈಲಾಸ್ ಮೋಹನ್ನರ್ ಅನ್ಕೊಳ್ಳಿ, ಏನು ಅನ್ಕೊಂಬಿಡ್ತಾರೆ ಹುಡುಗರು. ಅದಕ್ಕೆ ಶೈಲಾಸ್ ಮೋಹನ್ನರ್ ಈಸ್ ಇ ನೇಮ್ ಆಫ್ ಎ ಮ್ಯಾನ್, ಶೈಲಾಸ್ ಮೋಹನ್ನರ್ ವಾಸ್ ಎ ವೀವರ್. ಹುಡುಗರು ಬೋರ್ಡ್ ನಾನು ಬರೆಯೋರು, ಅಷ್ಟೊತ್ತಿಗೆ ಯಾರೋ ಹುಡುಗ ಬರೋನು, ಆಲ್ರೆಡಿ ಹೌಸ್ಫುಲ್ ಆಗೋಗಿದೆ ಕ್ಲಾಸಲ್ಲಿ, ಇನ್ನೊಬ್ಬ ಯಾವನ ಎಂಟ್ರಿ, ಮೇ ಕಮಿನ್ ಸರ್ ಅಂತ. ಇವ್ರಿಗೆ ಗೊತ್ತಾಗ್ಬಿಡೋದು ಇವನು ನಮ್ಮ ಸೆಕ್ಷನ್ ಅವನಲ್ಲ, ಕೆ ಲೇಟಾಗಿ ಬರ್ತಾ ಇದ್ದಾನೆ ಪಾಠ ಕೇಳಕ್ಕೆ. ಯಾವ ಸೆಕ್ಷನ್ ಲಾ ಅನ್ನೋರು, ಬಿ ಸೆಕ್ಷನ್ ಸಾರ್ ಅನ್ನೋನು. ಉಚ್ಚಬಡ್ಡಿ ಆತದ್ದೆ ಸೆಕ್ಷನ್ ಅಲ್ಲ ಸೆಕ್ಷನ್, ಆ ಕೊಕ್ಕರು ಬಡಿ ಅನ್ನೋರು. ಡೋರ್ ತಕೊಂಡು ಹೊರಗೋಗ್ಬಿಡೋರು, ಬಾಗಿಲು ಹಾಕೊಂಬಿಡೋರು, ಏ ಎಲ್ಲಪ್ಪ ಹೊರಟೋದ್ರು ಮೇಷ್ಟ್ರು ಅನ್ನೋದ್ರೊಳಗೆ ನಿಧಾನಕ್ಕೆ ಡೋರ್ ಓಪನ್ ಮಾಡೋರು, ಎಂಟರ್ ಆಗೋರು. ಸೈಲಾಸ್ ಮೋಹನ್ನರ್ ಓಪನ್ ದ ಡೋರ್ ಆ್ಯಂಡ್ ಕೇಮ್ ಸ್ಲೋಲಿ ಅಂತ ಸ್ಲೋ ಆಗ್ಬರೋರು. ಹೀ ಡಿಸ್ಗಸ್ಟೆಡ್ ವಿತ್ ಮ್ಯಾನ್ ವುಮನ್ ಆ್ಯಂಡ್ ಗಾಡ್ ಅಂತ 3 ಜನ ನಿಂಗೆ ತಳ್ಳೋರು. ಅಂದರೆ ಆ ಮೂಮೆಂಟ್ಸ್ ಇಡೀ ಕ್ಲಾಸಲ್ಲಿ ಇದ್ದಕ್ಕಿದ್ದಿಂಗ್ ಅಲ್ಲಿ ಹೋಗೋದು, ಹುಡುಗ್ರ ಮಧ್ಯೆ ಹೋಗೋದು, ಮೇಲೆ ಹತ್ಕೊಳ್ಳೋದು, ಹೊರಗಡೆ ಹೋಗೋದು,
ಈ ಥರ ಎಲ್ಲ ನಿಮ್ಮ ತಲೆಗಳಿಗೆ ಹೋಗ್ಬಿಡ್ಬೇಕಾದ ಸಬ್ಜೆಕ್ಟು ಅಷ್ಟು ವಿಶಿಷ್ಟವಾಗಿ. ಆಮೇಲೆ ಅವನು ಕುದುರೆ ಹತ್ಕೊಂಡು ಹೊರಟೋದಾನ್ ತೋರಿಸ್ಬೇಕು. ಡನ್ಸ್ಟಡ್ ಕ್ಯಾಚ್ ಗ್ಯಾಲಪ್ಡ್ ದ ಹಾರ್ಸ್ ಅಂಡ್ ರನ್ ಅವೇ ಅಂತ ಹಿಂಗೆ ಕಾಲು ಎತ್ತಿ ಹಿಂಗೆ ಕುದುರೆ ಮೇಲೆ ಹತ್ತದಂತ ತೋರಿಸ್ಬಿಡೋರು. ಈ ಹಕಾರ ಶಕಾರಗಳು ತಪ್ಪು ಮಾಡ್ತಾರೆ ಅಂತಲೂ ಗೊತ್ತು ಅವರಿಗೆ. ಅಷ್ಟದ ಯಾವನೊಬ್ಬ ಕೆಂಡ್ಲು ಮಾಡೋಕ್ಕೆ ಸಾರ್ ಕನ್ನಡ ಕನ್ನಡ ಅನ್ನೋನು ಒಂದು ಮೂರ್ನಾಲ್ಕು ಪದ ಏನಾದ್ರು ಕಂಟಿನ್ಯೂಸ್ ಇಂಗ್ಲೀಷಲ್ಲೇ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬಿಟ್ರೆ ಬೇಕು ಅಂತ ರೇಗಿಸಕ್ಕೆ ಅವನೇನು ಮಾಡೋನು ಕನ್ನಡ ಕನ್ನಡ ಸರ್ ಅನ್ನೋನು. ಯಾವನವನು ಒಚ್ಚಪಡ್ಡೆ ಹತ್ತದ್ದೆ ಕನ್ನಡ ಕನ್ನಡ ಅಂತೀರ ಬೋರ್ಡ್ ಮೇಲೆ ಹೋಗೋರು ಬರೆಯೋರು. ಭಾರತದ ಆರ್ಥಿಕ ಪರಿಸ್ಥಿತಿ ಬರೀಬೇಕು ತಾನೆ. ಆರ್ಥಿಕ ಅನ್ನೋದು ಬರೆಯೋಕ್ಕಾಗಲಿಲ್ಲ ಅಂದ್ರೆ ಏನು ಮಾಡೋರು ಕೆಲವರು ಭಾರತದ ಆರ್ಥಿಕ ಪರಿಸ್ಥಿತಿ ಅಂತ ಬರೀತಾರೆ. ಅದನ್ನ ಹಿಡ್ಕೊಳ್ಳೋರು ಕನ್ನಡ ಕನ್ನಡ ಅಂತೀರ ಹುಚ್ಚುಪಟ್ಟೆ ಅಂತವ ಭಾರತದ ಆರ್ಥಿಕ ಪರಿಸ್ಥಿತಿ ಎಂದು ಬರೀತೀರ. ನಿಮಗೆ ಕನ್ನಡನ ಎಲ್ಲರೂ ಓ ಹುಷಾರಾಗಿರ್ಬೇಕಪ್ಪ ಇವ್ರ ಹತ್ರ ಅಂದರೆ ಆ ಒಂದು ಇದನ್ನೇ ಅವರು ನಮ್ಮ ವೀಕ್ನೆಸ್ನ ಎತ್ತಿ ಹಿಡಿದು ನೀವು ಹಿಂಗಿಂಗೆಲ್ಲ ಮಾಡ್ತೀರ ಉಜ್ಬಡ್ಡೆ ಅಥವಾ ಚೆಕ್ ಮಾಡ್ತೀನಿ ಚೆಕ್ ಹೊಡಿತೀನಿ ಅನ್ನೋರು. ಚೆಕ್ ಹೊಡಿತೀನಿ ಅಂದರೆ ಏನಾದ್ರು ಕ್ವಶನ್ ಕೇಳ್ತೀನಿ ಉಜ್ಬಡ್ಡೆ ಅಥವಾ ಚೆಕ್ ಹೊಡಿತೀನಿ ಈಗ ಓ ಏನೋ ಕ್ವಶನ್ ಕೇಳ್ತಾರಪ್ಪ. ಸೊ ಆಟೋಮೆಟಿಕ್ ಅಲರ್ಟ್ ಆಗ್ತಾ ಇದ್ದು ನಾವೆಲ್ಲ ಆ ಇಂಗ್ಲೀಷ್ ಅಂತೂ ಎಷ್ಟು ಈಸಿಯಾಗಿ ಪಾಸ್ ಮಾಡಿಬಿಟ್ಟು ಅಂದರೆ ಎಲ್ಲ ಈ ಮೈಲಾರರಾವ್ ಸಾವಾಸ್ತಿನ ಈ ಮೈಲಾರರಾವ್ದು ಎಷ್ಟು ಕಡೆ ಫೇಮಸ್ ಆಗಿದೆ ಅಂದರೆ ನಾನು ಮಾಡ್ತಾ ಇದ್ದ ಒಂದು ಮಿಮಿಕ್ರಿ ಇದೇ ಮೈಸೂರು ಹೇಳಿದ್ನಲ್ಲ ಸೀಟ್ ಕೊಡಿಸೋರು ನನಗೆ ಅಂತ ರಾಮರಾವ್ ಅವ್ರದ್ದು ಅಗರಬತ್ತಿ ಫ್ಯಾಕ್ಟ್ರಿ ಇತ್ತು ಅಲ್ಲಿ ಎಲ್ಲ ಮೈಸೂರಿನಲ್ಲಿರೋ ಎಲ್ಲ ಅಗರಬತ್ತಿಯವ್ರನ್ನ ಕರೆಸಿದ್ರು ಒಂದು ಸಲ ಯಾವುದೋ ಒಂದು ಫಂಕ್ಷನ್ನಿಗೆ. ಆವಾಗ ಅದನ್ನು ಮಾಡಿಸಿರು ಇವರು ಏ ಅದು ಮಾಡೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದ್ರ ಜೊತೆಗೆ ಇನ್ನೂ ಸುಮಾರು ಮಾಡ್ತಾಯಿದ್ದೆ. ಮಂತ್ರ ಕಳ್ಪೂಜಾರಿಗಳು ಮಂತ್ರ ಹೆಂಗೆ ಹೇಳ್ತಾರೆ ಈ ವ್ಯಾಪಾರ ಮಾಡೋರ ಸೈಡಲ್ಲಿ ಹುಂ ಶಕರ್ಗಡೆ ಉಷ್ಣಕ್ಕೆ ಸೀಟಿಗೆ ವಾಯುಗಳಿದೆವು ಅಂತ ಮಾಡ್ತಾನೆ. ಇನ್ನೊಬ್ಬ ಏನು ಮಾಡ್ತಾನೆ ಹಿಂಗೆ ರಬ್ಬರನ್ನು ತೊಗೊಂಡು ಹೋಗಿ ಉಜ್ಜುತ್ತಾನೆ ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡೋಕೆ ರೋಡ್ ಸೈಡಲ್ಲಿ ಯಾವ ಚಿತ್ರ ಬೇಕಾದ್ರೂ ಇಟ್ಬಿಟ್ಟು ಅದ್ರ ಮೇಲೆ ಹಿಂಗೆ ಉಜ್ಜಿದ್ರೆ ಆ ಇಂಪ್ರೆಷನ್ ಬರ್ಬಿಡೋದು. ಆವಾಗ ಈಗ ಜೆರಾಕ್ಸ್ ಇದೆ ಅವೆಲ್ಲ ಇಲ್ಲ ಆವಾಗ ಬಟ್ ಆ ಫೋಟೋನ ನೀವು ಪ್ರಿಂಟ್ ಹಾಕೋಬೋದಿತ್ತು ಅದರಲ್ಲಿ ಆ ರಬ್ಬರ್ ಥರದ್ದು ಉಜ್ಜಿಬಿಟ್ರೆ. ರೋಡ್ ಸೈಡ್ ವ್ಯಾಪಾರ ಅವನು ಹೇಗೆ ವ್ಯಾಪಾರ ಮಾಡೋನು ಮನೆ ಸೇರ್ ಬನ್ನಿ ಸೇರ್ ಬನ್ನಿ ಸರ್ ಯಾವುದೇ ಚಿತ್ರ ಇರ್ಬೋದು ಕಲರ್ ಚಿತ್ರ ಇರ್ಬೋದು ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರ ಇರ್ಬೋದು ಸರ್ ಹೀಗೆ ರಬ್ಬರ್ನ ಚೆನ್ನಾಗಿ ಚಿಕ್ಕಬೇಕು ಸರ್ ಹೀಗೆ ಇಟ್ಬಿಟ್ಟು ನಿಮ್ಮದು ಫೋಟೋನ ಹೀಗೆ ಉಜ್ಜಿಬಿಟ್ಟು ಅದ್ರ ಮೇಲೆ ಒಂದು ಪೇಪರ್ನ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ರೆ ನೋಡಿ ಸರ್ ನೋಡಿ ಸರ್ ಕಲರ್ ಚಿತ್ರ ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರ ಇದು ನೋಡಿ ಸರ್ ಒಂದು ತಗೊಂಡ್ರೆ 4 ಅಣೆ 2 ತಗೊಂಡ್ರೆ 8 ಅಣೆ 4ಕ್ಕೆ ಬರೀ 12 ಅಣೆ ಸರ್ 4 ಅಣೆ ಕಂಚೆ ತಗೊಳ್ಳಿ ಸರ್ ತಗೊಳ್ಳಿ ಸರ್. ಈ ಥರದ್ದು ನೋಡಿದ್ದೀನಿ ನಾನು ರೋಡಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ ಇದನ್ನೆಲ್ಲ ಮಾಡ್ತಾಯಿದ್ದೆ. ಪ್ರೋಗ್ರಾಮ್ ಕೊಡಿ ಅಂದ್ಕೊಳ್ಳಿ ಇಂಥದ್ದೇ ಉದ್ದಕ್ಕೆ ಪ್ರೋಗ್ರಾಮ್ಗಳು ಕೊಡೋದು. ಅವರು ಭಾಳ ಖುಷಿಯಾಗ್ಬಿಟ್ರು ಓ ಚೆನ್ನಾಗಿ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಅಂಥೇಳಿ. ಸೊ ಈ ಒಂದು ಮಿಮಿಕ್ರಿಗಳು ಇದು ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬಟ್ ಆ ಕಾಲೇಜಲ್ಲಿ ನಮಗೆ ನಾನು ಹೇಳ್ದಂಗೆ ಸ್ಟೂಡೆಂಟ್ಸ್ ಇದು ಮಾಡೋಕ್ಕಾಗಲಿಲ್ಲ. ಅಲ್ಲಿ ಮಾತ್ರ ನನಗೆ ನಾಟಕಗಳು ಮಾಡೋಕ್ಕೆ ಪುರುಸತ್ತಾಗಲಿಲ್ಲ ಬರೀ ಇಂಥದ್ದೇ ನಾಟಕಗಳು. ಅದು ಕಾಲೇಜ್ನಲ್ಲಿ ನಾಟಕಗಳು ಇದು ಅಷ್ಟು ಮಾಡೋಕ್ಕಾಗದಿದ್ರು ಕೂಡ ಆ ಮಹಾರಾಜ ಕಾಲೇಜಲ್ಲಿ ಈ ಒಂದ್ಸಲ ಒಂದು ಎಕ್ಸಿಬಿಷನ್ಸ್ ಥರ ಎಲ್ಲ ಮಾಡಿದ್ರು. ಆವಾಗ ನಾನು ನನಗೆ ಈ ಫೋಟೋಗ್ರಫಿ ತುಂಬ ಹುಚ್ಚಿತ್ತು. ನಾನು ತೆಗೆದಂಥ ಕೆಲವು ಫೋಟೋಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದೆ. ಛಾಯಾಗ್ರಹಣ ವಿಭಾಗ ಪ್ರಥಮ ಬಹುಮಾನ
ಕೆ ವಿ ಮಂಜಯ್ಯ, ಬ್ಯಾಗಡಲ್ಲಿ ಛಾಯಾಚಿತ್ರ, ಪೇಪರ್ ಕಟ್ಟಿಂಗ್ ಇನ್ನೂ ಇದೆ ನಾನು. ಅದು ಎಷ್ಟರ ಮಟ್ಟಿಗೆ ನನಗೆ ಒಂದು ಕ್ರೇಜ್ ಆಗ್ಬಿಡಿತ್ತು ಅಂದರೆ, ಈ ಮೈಸೂರಿನ ಓದಕ್ಕೆ ಅಂತ ಏನು ದುಡ್ಡು ಕಳಿಸೋರು, ಆ ದುಡ್ಡಲ್ಲಿ ಈ ಕಡೆ ಸಿನಿಮಾಕ್ಕೂ ಖರ್ಚು ಮಾಡಬೇಕು ನಾನು, ಆ ಕಡೆ ನನ್ನ ಈ ಒಂದು ಹ್ಯಾಬಿಟ್ ಏನಿತ್ತು ಫೋಟೋಗಳು ತೆಗೆಯೋದು, ಅವಾಗ ಇಟ್ಕೊಂಡಿದ್ದೆ ನಾನು ಕ್ಲಿಕ್ 3 ಅಂತ ಆರ್ಡಿನರಿ ಕ್ಯಾಮ್ರಾ. ಸೊ ಕ್ಲಿಕ್ 3 ಆದರೂ ಕೂಡ ಅದಕ್ಕೆ ಫಿಲಮ್ ಹಾಕಬೇಕು, ಅದನ್ನು ಡೆವಲಪ್ ಮಾಡಿಸ್ಬೇಕು, ಪ್ರಿಂಟ್ ಹಾಕಬೇಕು, ಅವಾಗಲೇ ಗೊತ್ತಾಗೋದು ಹೇಗೆ ಬಂದಿದೆ ಅಂತ ತೆಗಿತಾ ಇದ್ದೆ. ಅವಾಗ ತೆಗೆದಂಥ ಎಷ್ಟೋ ಚಿತ್ರಗಳು ಪೇಪರ್ನೆಲ್ಲ ಬಂದಿದೆ. ಬರೀ ಮಹಾರಾಜ ಕಾಲೇಜಲ್ಲಿ ಬೆಸ್ಟ್ ಫೋಟೋಗ್ರಾಫರ್ ಬಂದಿದ್ದು ಒಂದೇ ಅಲ್ಲ, ಅವಾರ್ಡ್ ಬಂದಿದ್ದು ಒಂದೇ ಅಲ್ಲ, ಅನೇಕ ಪೇಪರ್ಗಳಲ್ಲಿ ಕೂಡ ಅದು ಬಂದಿದೆ. ಅದಕ್ಕೆ ಉದಾಹರಣೆ ಏನಂದರೆ, ನನ್ನ ಸ್ಪೆಷಾಲಿಟಿ ಏನಂದರೆ ನಾನು ತೆಗಿತಾ ಇದ್ದಂಥ ಫೋಟೋಗಳಿಗೆ ಕೊಡ್ತಿದ್ದಂಥ ಕ್ಯಾಪ್ಷನ್. ನೇಚರ್ ಫೋಟೋ ತೆಗೆದ್ರೆ ಹಸುಗಳು ಹಳ್ಳಿಗಳಲ್ಲಿ, ಹಸು ಎಮ್ಮೆ ಎತ್ತುಗಳು ಎಲ್ಲ ಬೆಳಗ್ಗೆ ಅಟ್ಕೊಂಡು ಹೋಗ್ತಾರೆ ಒಂದಿಬ್ಬರು, ಆ ಬೋರಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲ ಹುಲ್ಲು ಮೇಯಿಸ್ಕೋತಾರೆ, ಸಾಯಂಕಾಲ ಕರ್ಕೊಂಬರ್ತಾರೆ. ಆ ಹೋಗುವಾಗ ಧೂಳು ಹೇಳ್ತಾ ಇರುತ್ತೆ ಅಟ್ಟಿಸ್ಕೊಂಡು ಹೋಗುವಾಗ, ವಾಪಸ್ ಬರುವಾಗಲೂ ಹಾಗೆ ಇದನ್ನ ಫೋಟೋ ತೆಕ್ಕೊಳ್ಳೋದು. ವಾಪಸ್ ಬರ್ತಾ ಇವೆಯಲ್ಲವು ಮರಳಿ ಮನೆಗೆ ಅಂತ ಟೈಟ್ಲ್. ಸ್ಟ್ರೈಟ್ ನಿಂತ್ಕೊಂಡು ನಾಯಿ ನಾವು ಕೊಡೋ ಬಿಸ್ಕತ್ನ ಹಿಂಗೆ ನಿಂತ್ಕೊಂಡಿದೆ, ಕೈ ತೊತ್ತು ಟೈಟ್ಲ್ ಕೊಡೋದು. ಚಿಕ್ಕ ಮಗು ಏನು ಮಾಡ್ತು, ಯಾವುದೋ ಫಂಕ್ಷನಲ್ಲಿ ಹಿಂಗೆ ಮೂಗು ಹಿಡ್ಕೊಂಡಿತ್ತು, ಇಬ್ಬರದ್ದು ಸೇರಿಸಿ ಟೈಟ್ ಕ್ಲೋಸ್ ತೆಗೆದಿದ್ದೆ. ಈ ಮೂಗು ಹಿಡಿದ್ರೆ ಏನಾಗುತ್ತೆ, ಬಾಯಿ ಬಿಡಲೇಬೇಕು. ಬಾಯಿ ಬಿಡಿಸುವಯ್ಯ ಚಿನ್ನ ಟೈಟ್. ಸೊ ಎಂಥವ್ರಿಗೆ ನೋಡ್ಕೊಳ್ಳೋ ಥರ ಇಂಪ್ರೆಸ್ ಆಗೋದು. ನಾವು ಜೋಗ್ ಫಾಲ್ಸ್ಗೆ ನಾವು ಹೋಗಿದ್ದು ಸ್ಕೂಲಿಂದ, ಆವಾಗ ತೆಗೆದಿದ್ದೆ, ಹಿಂಗೆ ನೋಡ್ತಾ ನಿಂತಿರೋದು ಇಬ್ಬರು. ವಾಟ್ ಎ ಕ್ರಿಮಿನಲ್ ವೇಸ್ಟ್ ಆಫ್ ಎನರ್ಜಿ ಟೈಟಲ್. ಇದನ್ನು ವಿಶೇಷನವ್ರು ಹೇಳಿದ್ದು, ಅನ್ಯಾಯಕ್ಕೆ ಹೋಗ್ತಾ ಇದೆ ಅಂತ. ಆಮೇಲೆ ತಾನೇ ಆ ಫಾಲ್ಸಿಂದ ವಿದ್ಯುತ್ ಶಕ್ತಿ ಕಣ್ಣು ಹಿಡಿಬೋದು ಅಂತೆಲ್ಲ ಮಾಡಿದ್ದು. ಸೊ ಈ ಥರ ಬರೀ ಕ್ಯಾಪ್ಷನ್ ಮೇಲೆ ನನ್ನ ಫೋಟೋಗ್ರಫಿ ಹೈಲೈಟ್ ಆಗಿ ಶುರುವಾಯಿತು. ಸುಮಿತ್ ಕರ್ನಾಟಕ, ಕನ್ನಡ ಪ್ರಭ ಅದರಲ್ಲೆಲ್ಲ ಬಂತು. ಮೋಸ್ಟ್ಲಿ ಯಾವುದೋ ಒಂದು ಡೆಕನರ್ಡಲ್ಲೂ ಒಂದು ಫೋಟೋ ಪಬ್ಲಿಷ್ ಆಗಿದೆ. ಸೊ ಹೀಗಾಗಿ ಸೈಡಲ್ಲಿ ಫೋಟೋಗ್ರಫಿಗೂ ದುಡ್ಡು ಇನ್ವೆಸ್ಟ್ ಮಾಡಬೇಕು. ಆದರೆ ಈ ತಿಂಗಳು ಅದೇನೋ ಇದೆ, ಇದರದ್ದು ಫಂಡ್ ಏನೋ ಕೇಳ್ತಾ ಇದ್ದಾರೆ, ನ್ಯಾಷನಲ್ ಡಿಫೆನ್ಸ್ದು ಅದು ಇದು ಅಂದ್ಬಿಟ್ಟು ಅವಾಗ ಬಂದಿತ್ತವೆಲ್ಲ. ಹಾಗಾಗಿ ಕ್ಲಾಸ್ ಡೇ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿದ್ನಲ್ಲ, ಡಿಫೆನ್ಸ್ದೇನೋ ಅಂತಿತ್ತು ಅವಾಗ. ಸೊ ಅದಕ್ಕೆ ಅಂತ ದುಡ್ಡು ತರಿಸ್ಕೊತಿದ್ದ ನಾನು. ಅದರಲ್ಲಿ ಹೆಂಗೋ ಮಾಡಿ ಸೇವಿಂಗ್ಸ್ ಮಾಡ್ತಾಯಿದ್ದೆ. ಸೇವಿಂಗ್ಸ್ ಮಾಡಿ ಈ ಸಿನಿಮಾಕ್ಕೆ ಅಂತ ಇಟ್ಕೊಂಡಿದ್ದಲ್ಲಿ ಬೇಕಾದ್ರೆ ಮುಂದಗಡೆ ಹೋಗಿ ಕೂತ್ಕೊಂಬಿಡ್ತಿದ್ದೆ. ಲಾಸ್ಟ್ ಕ್ಲಾಸ್ ಏನಿದೆ ಅದು, ಬಾಲ್ಕನಿನಲ್ಲ, ಸೆಕೆಂಡ್ ಕ್ಲಾಸ್ ಅಲ್ಲ, ಥರ್ಡ್ ಕ್ಲಾಸ್, ಅಲ್ಲೋಗಿ ಕೂತ್ಕೊಂಬಿಡ್ದು. ಯಾಕೆ ದುಡ್ಡು ಉಳಿಯುತ್ತಲ್ಲ, ಬೇರೆ ಇದಕ್ಕೆ ಇನ್ವೆಸ್ಟ್ ಮಾಡ್ಕೋಬೇಕಲ್ಲ ನಮಗೆ ಫೋಟೋಗ್ರಫಿಗೆ, ಅದಕ್ಕೆ ಅದಕ್ಕೆ. ಸೊ ಫೋಟೋಗ್ರಫಿನೂ ಮಾಡೋಕ್ಕೆ ಶುರು ಮಾಡಿದೆ. ಸೈಡಲ್ಲಿ ಇದು ಸ್ಟಾರ್ಟ್ ಆಯಿತು. ಹಾಸ್ಟೆಲ್ನಲ್ಲಿ ಮಾತ್ರ ನಾನೇ ಫುಲ್ ಟೈಮ್. ಆ 4 ವರ್ಷಗಳಿಗೆ 4 ರಿಂದ 8 ನಾಟಕಗಳು ಹಾಗೂ ಏಕ ಪಾತ್ರಮಯ. ಆಮೇಲೆ ಕೂದುವಳ್ಳಿ ಶಾಲೆ ಹಾಡು ಹೇಳಿದ್ನಲ್ಲ, ಆ ಕೂದುವಳ್ಳಿ ಶಾಲೆ ಹಾಡಿಗೆ ನನಗೆ ಪ್ರೈಸ್ ಬಂತು. ಈ ಥರ ಹಾಡಿಗೆ ಆಶುಭಾಷಣ ಸ್ಪರ್ಧೆ ಎಲ್ಲದರಲ್ಲೂ ಬಹುಮಾನಗಳು ನಾನೇ ಫುಲ್. ಈ ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಬಂದಂಥ ಎಲ್ಲ ಸರ್ಟಿಫಿಕೇಟ್ಗಳು, ನಾನು ತೆಗೆದಂಥ ಪ್ರಕೃತಿದು ಇನ್ನೊಂದಕ್ಕೆ ಸಂಬಂಧಪಟ್ಟಂಥ ಅನೇಕ ಫೋಟೋಗಳು ಎಲ್ಲದನ್ನೂ ನಾನು ನಮ್ಮ ಊರಲ್ಲಿ ಇಟ್ಟಿರ್ತಿದ್ದೆ ಹಳ್ಳಿಲಿ. ಯಾವಾಗ ನಾನು ಡಿಗ್ರಿ ಎಲ್ಲ ಮುಗೀತು, ಸಿನಿಮಾಕ್ಕೆ ಏನಾದ್ರು ಟ್ರೈ ಮಾಡಲೇಬೇಕು ಅಂಥೇಳಿ ನಾನು ನಿಮ್ಮ ಮುಂದೆ ಹೇಳ್ತೀನಿ ಹೇಗೆ ಬಂದೆ. ಸೊ ಮಾಡಲೇಬೇಕು ಅಂತ ಯಾವಾಗ ಮೈಸೂರಿಗೆ ಬಂತು, ಅಲ್ಲಿ ಸ್ವಲ್ಪ ದಿನ ಡಿಗ್ರಿ ಆದಮೇಲೆ ಅಲ್ಲಿ ಟ್ರೈ ಮಾಡಿ, ಆಮೇಲೆ ಬೆಂಗಳೂರಿಗೆ ಬಂದು, ಆ ಥರ ಎಲ್ಲ ಆಯ್ತದು. ಸೊ ಆವಾಗ ನಾನು ಆ ಊರಲ್ಲಿ ಇಟ್ಟಿದ್ನಲ್ಲ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ.
ಆಮೇಲೆ ಸಿನಿಮಾಕ್ಕೆ ಬಂದ ಮೇಲೆ ಓ ಆ ರೆಫರೆನ್ಸ್ ಎಲ್ಲ ಬೇಕಲ್ಲ ಚೆನ್ನಾಗಿರುತ್ತಲ್ಲ ಅಂಥೇಳಿ ಈ ಮಧ್ಯೆ ನನಗೆ ಇನ್ನೊಂದು ಹುಚ್ಚಿತ್ತು, ಆಟೋಗ್ರಾಫ್ ಹುಚ್ಚು. ಬರೀ ಫ್ರೆಂಡ್ಸ್ ಹತ್ರ ತೊಗೊಳ್ಳೋದೊಂದೇ ಅಲ್ಲ, ಯಾವುದೇ ಶೂಟಿಂಗ್ ನಡೀತಾ ಇರಲಿ ಅಲ್ಲಿ ಹೋಗೋದು. ಮೈಸೂರಲ್ಲಿದ್ದಾಗ ಮೋಸ್ಟ್ಲಿ ಪಾಕೇಜ ಅಂತ ಕಾಣುತ್ತೆ, ಮೀನಾಕುಮಾರಿ ಅವ್ರದ್ದು ಶೂಟಿಂಗ್ ಬಂದಿತ್ತು, ತನುಜ ಅವ್ರದ್ದು ಯಾವುದೋ ಒಂದು ಶೂಟಿಂಗ್ ಬಂದಿತ್ತು, ಅಲ್ಲಿಗೆಲ್ಲ ಹೋಗಿದ್ದೆ ಶೂಟಿಂಗೆ. ನನಗೆ ಆ ತನುಜ ಅವ್ರದ್ದು, ಮೀನಾಕುಮಾರಿದು, ಆಮೇಲೆ ನಮ್ಮ ತೂಗುದೀಪ ಶ್ರೀನಿವಾಸದು, ಹುಣಸ ಕೃಷ್ಣಮೂರ್ತಿಯವ್ರದ್ದು, ದ್ವಾರಕೀಶ್ ಅವ್ರದ್ದು, ವಜ್ರಮನಿಯವ್ರದ್ದು, ಎಷ್ಟು ಜನ ಕಲಾವಿದರದ್ದು ಆಟೋಗ್ರಾಫ್ಗಳು ಪುಸ್ತಕನೇ ಮಾಡಿದ್ದೆ ಒಂದು. ಅವರು ಯಾವ್ಯಾವ ಕಲಾವಿದರು ಏನೇನು ನನಗೆ ಒಳ್ಳೊಳ್ಳೆ ಕ್ಯಾಪ್ಷನ್ ಕೊಡಿದ್ರು ಅನ್ನೋದು ಮರ್ತೋಗಿದೆ, ಭಾಳ ವರ್ಷ ಆಗೋಯ್ತಲ್ಲ. ಇದೆಲ್ಲ ಏನಾಯಿತು ಅಂದರೆ ನನಗೆ ಆ ಊರಲ್ಲಿ ಮರೆತುಬಿಟ್ಟು ಬಂದಿದ್ದು, ನಮ್ಮ ಅತ್ತಿಗೆ ಏನು ಮಾಡಿದ್ದಾರೆ, ಅಯ್ಯೋ ಈ ಇಲಿಗಳ ಕಾಟ ಇಲ್ಲಿ ಯಾಕೆ ಬೇಕು ಅಂದ್ಬಿಟ್ಟು ಎಲ್ಲದನ್ನು ಸುಟ್ಟಾಕ್ಬಿಟ್ಟಿದ್ದಾರೆ. ಆ ಫೋಟೋಗಳು, ನನ್ನ ಸರ್ಟಿಫಿಕೇಟ್ಗಳು, ಬೆಸ್ಟ್ ಆ್ಯಕ್ಟಿಂಗ್, ಬೆಸ್ಟ್ ಏಕಪಾತ್ರ ಅಭಿನಯ, ಇನ್ನೊಂದು ಬೇಜಾನಿತ್ತು ಸರ್ಟಿಫಿಕೇಟು, ಯಾವುದೂ ಇಲ್ಲ. ಆದರೆ ಆ ಕೆಲವು ವರ್ಡಿಂಗ್ಸ್ ಮಾತ್ರ ಇನ್ನೂ ನನಗಿದೆ. ಯಾರು ಮುತ್ತಾಕೊಂಡ್ರೆ ನನಗೆ ಅಕಸ್ಮಾತ್ ಕೆಲವು ಕಡೆ ಹೋದಾಗತ್ತೆ, ಸರ್ ಸೈನ್ ಮಾಡಿ ಸರ್, ಅವೆಲ್ಲ ಬೇಡ ಅಂದರೆ ಬಿಡಲ್ಲ ಕೆಲವರು. ಆವಾಗ ಅವ್ರ ನೆನಪು ಇನ್ನೂ ಇದೆ ನನಗೆ, ಹಳೆಯ 50 ವರ್ಷದ್ದು ಬರೀತೀನಿ. ಏನು, ಆರ್ಟ್ ಈಸ್ ಲಾಂಗ್ ಲೈಫ್ ಈಸ್ ಶಾರ್ಟ್. ಸ್ಟೂಡೆಂಟ್ ಯಾರು ಬರ್ತಾರೆ ಆಟೋಗ್ರಾಫರ್ಸ್ ಹೇಳೋಕ್ಕೆ, ವಿದ್ಯಾರ್ಥಿಯು ಭತ್ತ ಬೆಳೆಯುವ ಗದ್ದೆಯಾಗಬೇಕೇ ಹೊರತು ತುಂಬುವ ಚೀಲವಾಗಬಾರದು. ಎಲ್ಲ ಕಲಾವಿದರೇ ಕೊಟ್ಟಿದ್ದು ನನಗೆ, ಇಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ತುಂಬಿದ ಚೀಲ ಅಂದರೆ ಎಷ್ಟಾಯ್ತೋ, 1 ಕ್ವಿಂಟಾಲ್ ಫುಲ್ ಆಗೋಯ್ತದು, ಅಲ್ಲಿಗೆ ಯಾಕೆ ಬಿಸಾಕದೆ ಅಕ್ಕಿ ತುಂಬಿಟ್ಟು. ಆದರೆ ಗದ್ದೆ ಆದರೆ ಏನಾಗುತ್ತೆ, ಪ್ರತಿ ವರ್ಷ ಬೆಳೀತಾನೆ ಇರುತ್ತೆ, ಬೇರೆ ಬೇರೆ ಬೆಳೆನೂ ತೆಗಿಬೋದು, ಪ್ರತಿ ವರ್ಷನೂ ಬೆಳಿಬೋದು. ಸೊ ವಿದ್ಯಾರ್ಥಿಯು ಭತ್ತ ಬೆಳೆಯುವ ಗದ್ದೆಯಾಗಬೇಕೆ ಹೊರತು ತುಂಬುವ ಚೀಲವಾಗಬಾರದು. ಆರ್ಟ್ ಈಸ್ ಲಾಂಗ್ ಲೈಫ್ ಶಾರ್ಟ್. ಇನ್ಯಾವನು ಹುಡುಗ ಬರ್ತಾನೆ, ಸ್ಕೈಸ್ ಹಿಡ್ಕೊಂಬಂದಿರ್ತಾನೆ, ಅವ್ನು ನೋಡಿದಾಗ ಏನೋ ಅನಿಸುತ್ತೆ, ನಿನ್ನ ಜೀವನದ ಉಸಿರಾಗಿರಲಿ ಸಾಹಿತ್ಯಾಭ್ಯಾಸ. ಅವನಿಗೆ ಕೊಟೇಶನ್ ಈ ಥರ ತುಂಬ ಇದೆ. ಹಾಗೆ ಅದನ್ನು ಮಾಡ್ಕೊಂಬಂದೆ, ಅದು ಯಾವುದೂ ಇಲ್ಲ ರೆಫರೆನ್ಸ್. ಈಗ ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ಯಾವ ಥರ ಉಪಯೋಗಕ್ಕೆ ಬರಬಹುದು ಅಂತ ಏನು ಮಾಡಿದ್ದು, ಚಿಕ್ಕಮಗಳೂರಿಂದ ನಾಟಕಗಳು ಮಾಡ್ತಾಯಿದ್ದಾಗ ಅಲ್ಲಿಂದ ಪೇಪರ್ ಕಟ್ಟಿಂಗ್ಗಳು, ಫೋಟೋಗಳು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿ, ಮುಂದೆ ಬೇಕಾಗಬಹುದು ಅಂತ.